ಸಬ್ಸ್ಕ್ರೈಬ್ ಮಾಡಿ ಮನೋಟೆಕ್ ಚಾನೆಲ್ನ, ಮತ್ತು ಬೆಲ್ ಐಕನ್ನ ಒತ್ತಿ ಲೇಟೆಸ್ಟ್ ಟೆಕ್ನಾಲಜಿ ಸಂಬಂಧಿತ ವಿಡಿಯೋಗಳನ್ನ ನೋಡೋದಕ್ಕಾಗಿ. ನಾನು ನಿಮ್ಮ ಮನೋಜ್, ನೀವು ನೋಡ್ತಿದ್ದೀರಾ ಮನೋಟೆಕ್ ಚಾನಲ್ ಇನ್ ಕನ್ನಡ. ನಾನಿವತ್ತು ಮಾತಾಡೋಕೆ ಬಂದಿರೋದು ಮೆಮೊರಿ ಕಾರ್ಡ್ ಬಗ್ಗೆ. ಇಲ್ಲಿ ಮೆಮೊರಿ ಕಾರ್ಡಲ್ಲಿ ನಿಮಗೆ ಸಾಕಷ್ಟು ಟೈಪ್ಸ್ನ ಮೆಮೊರಿ ಕಾರ್ಡ್ ಸಿಗುತ್ತೆ. ನಿಮಗೆ ಯಾವಾಗಾದ್ರು ಒಂದು ಮೆಮೊರಿ ಕಾರ್ಡ್ನ ತೊಗೊಂಡಿರ್ತೀರಾ, ಆ ಮೆಮೊರಿ ಕಾರ್ಡ್ ತೊಗೊಳಂಥ ಒಂದು ಕನ್ಫ್ಯೂಷನ್ ಇರುತ್ತೆ. ಅದು ಏನಪ್ಪ ಅಂದರೆ ಯಾವ ಮೆಮೊರಿ ಕಾರ್ಡ್ ನಮ್ಮ ಮೊಬೈಲ್ಗೆ ಬೆಟರು. ಯಾಕೆಂದರೆ 500 ರೂಪಾಯಿದು 32 GB ಒಂದು ಮೆಮೊರಿ ಕಾರ್ಡ್ ಇದ್ದರೆ, 2000 ರೂಪಾಯಿದು ಅದೇ 32 GB ಮೆಮೊರಿ ಕಾರ್ಡಿಗಿರುತ್ತೆ. ಅದು ಯಾಕೆ ಅಷ್ಟೊಂದು ರೇಟ್ ಡಿಫ್ರೆನ್ಸ್ ಇರುತ್ತೆ, ಮತ್ತು ನಿಮ್ಮ ಮೊಬೈಲ್ಗೆ ಯಾವುದು ಮೆಮೊರಿ ಕಾರ್ಡ್ ಬೆಟರು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಯಾವುದೇ ಟೈಮ್ ವೇಸ್ಟ್ ಇರುತ್ತೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಫ್ರೆಂಡ್ಸ್, ಇಲ್ಲಿ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಮಾತು, ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಡೈಲಿ ಇದೇ ಥರದ ಟೆಕ್ನಾಲಜಿ ಸಂಬಂಧಿತ ಒಂದು ವಿಡಿಯೋ ನಮ್ಮ ಚಾನಲ್ ಮೇನಾಗಿ ಬಂದುಬಿಟ್ಟು ನಿಮಗೆ ಮೆಮೊರಿ ಕಾರ್ಡಲ್ಲಿ 3 ಟೈಪ್ ಸಿಗುತ್ತೆ. ಒಂದು ನಾರ್ಮಲ್ ಟೈಪ್, ನಿಮ್ಮ ಕ್ಯಾಮ್ರಾ ಆಕ್ಸೆಸರೀಸ್ ಈಗ ಹಾಕ್ತಿರಲ್ಲ ಆ ಥರ. ನೆಕ್ಸ್ಟ್ ಬಂದು ಮೈಕ್ರೋ SD ಕಾರ್ಡ್ ಟೈಪ್, ನಿಮ್ಮ ಮೊಬೈಲ್ಗಳಲ್ಲಿ ನೀವೀಗ ಇನ್ಪುಟ್ ಮಾಡಿರ್ತಿರಬೇಕು ಆ ಥರದ್ದು. ಇನ್ನೊಂದು ಮಿನಿ SD ಕಾರ್ಡ್ ಟೈಪ್. ಈ SD ಕಾರ್ಡು ಈಗಿನ ಟೈಮ್ನಲ್ಲಿ ಅವೈಲೇಬಿಲಿಟಿ ಇಲ್ಲ. ಇದರಿಂದ 2-3 ವರ್ಷದ ಹಿಂದೆ ನಾವು ಸಿಂಬೋಯಿನ್ ಮೊಬೈಲ್ನಲ್ಲಿ ಯೂಸ್ ಮಾಡ್ತಾ ಇದ್ವಿ, ನೋಕಿಯಾ ವಗೈರೆ ಮೊಬೈಲ್ಗಳಲ್ಲಿ. 3 ಮೆಮೊರಿ ಕಾರ್ಡಲ್ಲಿ ಮತ್ತೆ ನಮಗೆ ಸಿಗ್ತಾ ಹೋಗುತ್ತೆ. ಮತ್ತೆ 3 ಟೈಪ್ಸ್ ಮೇನಾಗಿ, ಆ 3 ಟೈಪ್ಸ್ ಬಗ್ಗೆ ಒಂದು ಹೇಳ್ತೀನಿ. SD ಅಂತ ಸಿಗುತ್ತೆ, SDHC ಅಂತ ಸಿಗುತ್ತೆ, SDXC ಅಂತ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, SD ಅಂದರೆ ಏನು ಅಂತ ತಿಳ್ಕೊಳೋಣ, ಮತ್ತು ಅಲ್ಲಿ ಎಷ್ಟು ಕೆಪಾಸಿಟಿವರೆಗೂ ಆ ಮೆಮೊರಿ ಕಾರ್ಡನ್ನ ನೀವು ರೆಡಿ ಮಾಡ್ಬೋದು ಅಂತಲೂ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೇನಾಗಿ ಬಂದುಬಿಟ್ಟು ಇಲ್ಲಿ SD ಕಾರ್ಡಲ್ಲಿ ನೀವು 4 GBವರೆಗೂ ಒಂದು ಮೆಮೊರಿ ಕಾರ್ಡನ್ನ ರೆಡಿ ಮಾಡ್ಬೋದು. 256 MBಯಿಂದ 4 GBವರೆಗೂ ಒಂದು ಮೆಮೊರಿ ಕಾರ್ಡನ್ನ ರೆಡಿ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು SDHC ಅಂತ ಹೇಳಿದ್ದೆ. SDHC ಅಂದರೆ ಹೈ ಕೆಪಾಸಿಟಿ ಅಂತ ಫ್ರೆಂಡ್ಸ್. ಇಲ್ಲಿ HC ಅಂದರೆ ಹೈ ಕೆಪಾಸಿಟಿ. ನೆಕ್ಸ್ಟ್, ಇಲ್ಲಿ ನೀವು 4 GBಯಿಂದ ಆ ಟೆಕ್ನಾಲಜಿನ ಇಟ್ಕೊಂಡು 4 GBಯಿಂದ 64 GBವರೆಗೂ ಮೆಮೊರಿ ಕಾರ್ಡ್ನ ರೆಡಿ ಮಾಡ್ಬೋದು. ನೆಕ್ಸ್ಟ್ ನಾನು ನಿಮಗೆ ಹೇಳಿದ್ದೆ SDXC ಅಂತ. XC ಅಂದರೆ ಎಕ್ಸ್ಟೆಂಡೆಡ್ ಕೆಪಾಸಿಟಿ ಅಂತ ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟೆಂಡೆಡ್ ಕೆಪಾಸಿಟಿ ಬಂದುಬಿಟ್ಟು ನೀವು 64 GBಯಿಂದ 2 TB ತನಕ, ಅಂದರೆ 2000 GBವರೆಗೂ ಒಂದು ಮೆಮೊರಿ ಕಾರ್ಡ್ನ ನೀವು ರೆಡಿ ಮಾಡ್ಬೋದು. ಇಲ್ಲಿವರೆಗೂ 2000 GBಯ ಮೆಮೊರಿ ಕಾರ್ಡ್ ಆಗಿಲ್ಲ, ಆದರೆ ಹಾರ್ಡ್ ಡಿಸ್ಕ್ ರೆಡಿ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಈ 3 ಡಿಫ್ರೆನ್ಸ್ ಅಂದರೆ 3 ಟೈಪ್ಸ್ನ ನಾನು ಬಂದುಬಿಟ್ಟು ನಿಮಗೆ ಅಲ್ಲಿ ಕ್ಲಾಸ್ಗಳ ಬಗ್ಗೆ ಹೇಳ್ತೀನಿ. ನೀವು ನೋಡಿರ್ತೀರಾ ನಿಮ್ಮ ಮೆಮೊರಿ ಕಾರ್ಡಲ್ಲಿ ಒಂದು ರೌಂಡ್ ಮಾರ್ಕ್ ಹಾಕಿ ಅದ್ರ ಒಳಗಡೆ ಒಂದು ನಂಬರ್ನ ಬರೆದಿರ್ತಾರೆ, ಲೈಕ್ ಈ ಥರ. ಓಕೆ ಫ್ರೆಂಡ್ಸ್, ಈ ಥರ ಇದನ್ನು ನಾವು ಕರಿತೀವಿ ಕ್ಲಾಸ್ ಅಂತ. ಈ ಕ್ಲಾಸ್ ಮೇಲೂ ನಿಮ್ಮ ಮೆಮೊರಿ ಕಾರ್ಡ್ ಅಮೌಂಟು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ನೆಕ್ಸ್ಟ್ ಇದ್ರ ಬಗ್ಗೆನೂ ಹೇಳ್ತೀನಿ. ಇಲ್ಲಿ ನಿಮಗೆ ಇಲ್ಲಿ ಮೆಮೊರಿ ಕಾರ್ಡ್ ಸಿಗುತ್ತೆ ಕ್ಲಾಸ್ 2 ಮೇನಾಗಿ ಬಂದುಬಿಟ್ಟು, ಆಮೇಲೆ ಕ್ಲಾಸ್ 4, ಆಮೇಲೆ ಕ್ಲಾಸ್ 6, ಕ್ಲಾಸ್ 10, UHS 1, UHS 3 ಅಂತ. ಬನ್ನಿ ಫ್ರೆಂಡ್ಸ್, ಈ ಕ್ಲಾಸ್ 2ನ ನಾವು ಯಾಕೆ ಕ್ಲಾಸ್ 4, ಕ್ಲಾಸ್ 6 ಅಂತ ಕಂಪ್ಯಾರಿಸನ್ ಮಾಡ್ತೀವಿ ಅಂತ. ಇಲ್ಲಿ ಕ್ಲಾಸ್ 2ನ ಮೆಮೊರಿ ಕಾರ್ಡ್ ಇರುತ್ತಲ್ಲ ಫ್ರೆಂಡ್ಸ್, ನೀವು ಲೈಕ್ ಈಗ ನಿಮ್ಮ ಸಿಸ್ಟಮ್ ಇದೆ ಆ ಸಿಸ್ಟಮ್ಗೆ ಆ ಮೆಮೊರಿ ಕ್ಲಾಸ್ 2ನ ಒಂದು ಮೆಮೊರಿ ಕಾರ್ಡ್ನ ಹಾಕ್ತೀರಾ. ಹಾಕಿ ಅಲ್ಲಿ ಒಂದು ಫೈಲ್ನ ಇನ್ಪುಟ್ ಅಂದರೆ ಕಾಪಿ ಮಾಡ್ತೀರಾ ಆ ಮೆಮೊರಿ ಕಾರ್ಡಿಗೆ. ಅವಾಗ ನಿಮಗೆ ರೀಡ್ ಆ್ಯಂಡ್ ರೈಟ್ ಅಂದರೆ ನಿಮ್ಮ ಕಂಪ್ಯೂಟ್ರಿಂದ ಅಂದರೆ ನಿಮ್ಮ ಸಿಸ್ಟಮಿಂದ ಆ ಮೆಮೊರಿ ಕಾರ್ಡಿಗೆ ಡೌನ್ಲೋಡ್ ಅಥವಾ ಅಪ್ಲೋಡ್ ಆಗೋ ಸ್ಪೀಡ್ ಎಷ್ಟಿರುತ್ತೆ ಅಂದರೆ 2 MBPS. ಅದಕ್ಕೆ ನಾವು ಕರಿತೀವಿ ಕ್ಲಾಸ್ 2. ಅದೇ ನಿಮಗೆ ಕ್ಲಾಸ್ 4ಲ್ಲಾದರೆ 4 MBPS, ಮೆಗಾ ಬೈಟ್ಸ್ ಪರ್ ಸೆಕೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸ್ 6, ಅದರಲ್ಲಿ 6 MBPSನ ನಿಮಗೆ ಸೌಲಭ್ಯತೆ ಸಿಗುತ್ತೆ. ನೆಕ್ಸ್ಟ್ ಬಂದಿದ್ದು ಕ್ಲಾಸ್ 10, ಅಲ್ಲಿ ನಿಮಗೆ ಸಿಗುತ್ತೆ 10 MBPSನ. ಆಮೇಲೆ ಇಲ್ಲಿ UHS 1 ಅಂತ ಹೇಳಿದೆ, ಲೈಕ್ ಈ ಥರ ನಿಮಗೆ UHS 1 ಸಿಗುತ್ತೆ. ಇಲ್ಲಿ ನಿಮಗೆ ಸಿಗ್ಬೋದು ಮಿನಿಮಮ್ 30 MBPSಯಿಂದ ನಿಮಗೆ 320 MBPSವರೆಗೂ ಸ್ಪೀಡು ಕ್ಲಾಸ್ UHS 1. ಮತ್ತು UHS 3ಯಲ್ಲಿ ನಿಮಗೆ 30 ರಿಂದ 320 MBPS ಸ್ಪೀಡು ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಯಾವ ಮೆಮೊರಿ ಕಾರ್ಡ್ ನಿಮ್ಮ ಮೊಬೈಲ್ಗೆ ಬೆಟರು, ಯಾವ ಮೆಮೊರಿ ಕಾರ್ಡ್ ಎಲ್ಲಿ ನಾವು ಇನ್ಪುಟ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಮೇನಾಗಿ ನೀವು ಒಂದು ನಿಮ್ಮ ನಾರ್ಮಲ್ ಮೊಬೈಲ್ ಇದೆ ಅಥವಾ ಆಂಡ್ರಾಯ್ಡ್ ಮೊಬೈಲ್ ಇದೆ, ಅದರಲ್ಲಿ ನೀವು ಫೋಟೋ ಗೀಟೋ ಏನು ತೆಗೆಯೋದಿಲ್ಲ, ಓನ್ಲಿ ಮೀಡಿಯಾ ಸ್ಟೋರ್ ಅಂದರೆ ಫೈಲ್ಸ್ ಯಾವನಾರ ಸ್ಟೋರ್ ಮಾಡ್ತೀನಿ ಅಥವಾ ವಿಡಿಯೋಸ್ನ ಅಥವಾ ಒಂದು ಸಾಂಗ್ಸ್ ಅಥವಾ ಸಾಂಗ್ ಒಂದಲ್ಲ ಸುಮಾರು ಸಾಂಗ್ಸ್ ಫ್ರೆಂಡ್ಸ್ ಆ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ, ಯಾವುದೇ ಥರ ಫೋಟೋ ಅಥವಾ ವಿಡಿಯೋ ರೆಕಾರ್ಡಿಂಗ್ ಮಾಡೋದಿಲ್ಲ ನಾನು ಅನ್ನೋದಾದರೆ,
ನಿಮಗೆ ಕ್ಲಾಸ್ ಫೋರ್ನ ಯಾವುದಾದ್ರೂ ಮೆಮೊರಿ ಕಾರ್ಡ್ 10 GBದಾದರೂ ತೊಗೊಳ್ಳಿ, 32 GBದಾದರೂ ತೊಗೊಳ್ಳಿ, ಕ್ಲಾಸ್ ಫೋರ್ನ ಒಂದು ಮೆಮೊರಿ ಕಾರ್ಡ್ ತೊಗೊಳೋದು ಈಗಿನ ಟೈಮ್ನಲ್ಲಿ ಬೆಟರು. ಈಗಿನ ಟೈಮ್ನಲ್ಲಿ ಕ್ಲಾಸ್ 2 ಏನಕ್ಕೂ ಇಲ್ಲ ಫ್ರೆಂಡ್ಸ್, ಓನ್ಲಿ ಅದು ಸಿಂಬಾನ್ಸ್ ಮೊಬೈಲ್ಸಲ್ಲಿ ಅವೈಲೇಬಿಲಿಟಿ ಇತ್ತು. ಈಗಿನ ಟೈಮ್ನಲ್ಲಿ ನೀವು ಮಿನಿಮಮ್ ಕ್ಲಾಸ್ ಫೋರ್ನ ಒಂದು ಮೆಮೊರಿ ಕಾರ್ಡ್ ತೊಗೊಬೇಕು, ಯಾವುದೇ ಥರದ ಮೀಡಿಯಾ ಸ್ಟೋರ್ ಮಾಡೋದಕ್ಕಾದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು HD ರೆಕಾರ್ಡಿಂಗ್ ನಿಮ್ಮ ಮೊಬೈಲ್ ಅಥವಾ DSLR ಕ್ಯಾಮ್ರಾ ಅಥವಾ ಪಾಯಿಂಟ್ ಆ್ಯಂಡ್ ಶೂಟ್ ಕ್ಯಾಮ್ರಾದಲ್ಲಿ ನೀವು ಫೋಟೋ ಅಥವಾ ವಗೇರ HD ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಕ್ಲಾಸ್ 6ನ ಮೆಮೊರಿ ಕಾರ್ಡ್ ಬೆಟರು. ನೆಕ್ಸ್ಟ್ ಬಂದ್ಬಿಟ್ಟು ನೀವು 4K ರೆಕಾರ್ಡಿಂಗ್ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ವಿಡಿಯೋ ಶೂಟರ್ ಅಥವಾ ಯಾವುದೇ ಥರದ ಕ್ಯಾಮ್ರಾ ಆಕ್ಸೆಸರೀಸಲ್ಲಿ ನೀವು ವಿಡಿಯೋ ಶೂಟ್ ಮಾಡ್ತಾ ಇದ್ದೀರಾ ಅಂದರೆ 4K ನೀವು ಮಿನಿಮಮ್ UHS-1 UHS-3 ಇದ್ದರೆ ಇನ್ನೂ ಬೆಟರ್ ಫ್ರೆಂಡ್ಸ್. ಈ ಥರ ಮೆಮೊರಿ ಕಾರ್ಡ್ನ ನೀವು UHS-1 UHS-3 ಹಾಕ್ಲಿಕ್ಕೆ ಕ್ಲಾಸ್ 10 ಹಾಕಿದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಮೇನ್ ಆಗಿ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ನಿಮಗೆ ಈಗ ವಿಡಿಯೋ ಶೂಟಿಂಗ್ ಮಾಡಿರ್ತೀರಾ, ಕ್ಲಾಸ್ 10 ಮೆಮೊರಿ ಕಾರ್ಡ್ ಹಾಕಿ 4K ವಿಡಿಯೋ ರೆಕಾರ್ಡಿಂಗ್, ಅಲ್ಲಿ ನಿಮಗೆ ಪ್ರಾಬ್ಲಮ್ ಬರ್ಬೋದು, ಹೀಟಿಂಗ್ ಪ್ರಾಬ್ಲಮ್. ಯಾಕೆ ಅಂದರೆ ಅಲ್ಲಿ 4K ರೆಕಾರ್ಡಿಂಗ್ ರೀಸೊಲ್ಯೂಷನ್ ಇರ್ತದಲ್ಲ ಅದು ಔಟ್ಪುಟ್ ಕೊಡೋದು ಅಂದರೆ ಮೆಮೊರಿಯಲ್ಲಿ ಸೇವ್ ಮಾಡೋದು ಮಿನಿಮಮ್ ಅಂದರೂ ಒಂದು 40 MBPS ಸ್ಪೀಡು ನಮ್ಮ ಮೆಮೊರಿಗೆ ಕಳಿಸ್ತಾ ಇರುತ್ತೆ. ನಮ್ಮ ಕ್ಲಾಸ್ 10 ಮೆಮೊರಿ ಕಾರ್ಡ್ ಇರೋದು 10 MBPS ಸ್ಪೀಡಲ್ಲಿ, ಆ 30 MBPS ಬರ್ತಾ ಇರುತ್ತಲ್ಲ, 30-40 MBPS ನಮ್ಮ ಮೆಮೊರಿಗೆ ಅದು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಮೆಮೊರಿ ಕಾರ್ಡ್, 10 MBPS ಮಾತ್ರ 1 ಸೆಕೆಂಡಿಗೆ ತೊಗೊಳುತ್ತೆ. ಇನ್ನು ಉಳಿದಿದ MBPS ಅಂದರೆ ಇನ್ನು ಉಳಿದಿದ ಫುಟೇಜ್ ಇರುತ್ತಲ್ಲ ಅದನ್ನ ಮಿಸ್ ಮಾಡುತ್ತೆ. ಅವಾಗ ನೀವು ನೆಕ್ಸ್ಟ್ ನಿಮ್ಮ ಲ್ಯಾಪ್ಟಾಪಿಗೆ ಹಾಕಿ ಪ್ಲೇ ಮಾಡಿದಾಗ ಅಲ್ಲಿ ನಿಮಗೆ ಸ್ಟ್ರಕ್ ಆಗಿ ಬರ್ತಾ ಇರುತ್ತೆ, ಇಲ್ಲಾಂದರೆ ಒಂದೊಂದು ಫ್ರೇಮ್ ಮಿಸ್ ಆಗಿರುತ್ತೆ, ಇಲ್ಲಾಂದರೆ ಒಂದೊಂದು ಸೆಕೆಂಡ್ ಮಿಸ್ ಆಗಿರುತ್ತೆ ಫ್ರೆಂಡ್ಸ್. ಆ ಥರ ಆಗುತ್ತೆ. ಅದರಿಂದ ನೀವು 4Kಗೆ ಮಿನಿಮಮ್ ಅಂದರೆ UHS-1 ಅಥವಾ UHS-3 ಮೆಮೊರಿ ಕಾರ್ಡ್ನ ಹಾಕಿದ್ರೆ ಬೆಟರ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೆಮೊರಿ ಕಾರ್ಡ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಓಕೆ ಇಲ್ಲಿ ಇನ್ನೊಂದಿದೆ. ಈಗ ಮೊಬೈಲ್ನಲ್ಲಿ ನಿಮಗೆ ಆ್ಯಪ್ಸ್ ಮೂವರ್ ಅಂತ ಒಂದು ಸಿಗುತ್ತೆ, ಇಲ್ಲಾಂದರೆ ಅಪ್ಲಿಕೇಶನ್ನ ನಿಮ್ಮ ಇಂಟರ್ನಲ್ ಸ್ಟೋರೇಜಿಂದ ಎಕ್ಸ್ಟರ್ನಲ್ ಸ್ಟೋರೇಜಿಗೆ ಆ್ಯಡ್ ಮಾಡ್ಬೋದು. ಆ ಥರ ಆ್ಯಡ್ ಮಾಡೋದಿದ್ರೆ ನಿಮಗೆ ಆಪ್ಷನ್ ಸಿಗುತ್ತೆ ಅದನ್ನ ಆ್ಯಡ್ ಮಾಡೋದಕ್ಕೆ. ನೀವೇನು ಮಾಡ್ತೀರಾ, ಕ್ಲಾಸ್ 2 ಅಥವಾ ಕ್ಲಾಸ್ 6 ಅಥವಾ ಕ್ಲಾಸ್ 4ನ ಒಂದು ಮೆಮೊರಿ ಕಾರ್ಡ್ ತೊಗೊಂಡು ಅದಕ್ಕೆ ಮೂವ್ ಮಾಡ್ತೀರಾ. ಅವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ನೀವು ಅಪ್ಲಿಕೇಶನ್ನ ಓಪನ್ ಮಾಡಿದ್ರಿ ಅಂದರೆ ಸ್ಲೋ ಆಗಿ ವರ್ಕ್ ಆಗುತ್ತೆ ಅಥವಾ ಒಂದು ಸ್ವಲ್ಪ ಹ್ಯಾಂಗಿಂಗ್ ಪ್ರಾಬ್ಲಮ್ ಬರ್ಬೋದು. ಇದಕ್ಕೋಸ್ಕರ ನೀವು ಕ್ಲಾಸ್ 10ನ ಒಂದು ಮೆಮೊರಿ ಕಾರ್ಡ್ ಯೂಸ್ ಮಾಡಿದ್ರೆ ಬೆಟ್ರು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಈಗಿನ ಟೈಮ್ನಲ್ಲಿ. ಯಾಕೆಂದರೆ ಕ್ಲಾಸ್ 10ನ ಮೆಮೊರಿ ಕಾರ್ಡು ಒಂಚೂರು ಸ್ಪೀಡ್ ಇರುತ್ತೆ, 10 MBPS ಒಂದು ಸ್ಪೀಡ್ ಇರುತ್ತೆ. ಇದರಿಂದ ನೀವು ಯಾವುದೇ ಫೈಲ್ನ ಓಪನ್ ಮಾಡಿದ್ರೆ ತಕ್ಷಣ ಓಪನ್ ಆಗುತ್ತೆ, ಯಾವುದೇ ಥರದ ಅಪ್ಲಿಕೇಶನ್ನ ಓಪನ್ ಮಾಡಿದ್ರು ಕೂಡ ತಕ್ಷಣ ಓಪನ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು UHS-1 ಹಾಕಿ UHS-3 ಅದೇ ಅಪ್ಲಿಕೇಶನ್ ಮೂವ್ ಮಾಡಿದಾಗ ಹಾಕಿದ್ರೆ ಏನಾದ್ರು ತೊಂದರೆನಾ? ಏನೂ ತೊಂದರೆ ಇರೋದಿಲ್ಲ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಇನ್ನೂ ಸ್ಪೀಡಾಗಿ ವರ್ಕ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಯಾವ ಮೆಮೊರಿ ಕಾರ್ಡ್ ಎಲ್ಲಿ ಯೂಸ್ ಮಾಡಬೇಕು ಮತ್ತು ಯಾವ ಮೆಮೊರಿ ಎಷ್ಟು ಟೈಪ್ಸ್ ಮೆಮೊರಿ ಕಾರ್ಡಲ್ಲಿ ಕ್ಲಾಸ್ ಅಂದರೆ ಏನು ಅಂತ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಮತ್ತು ಇನ್ನೂ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ಚಾನಲ್ ಬಗ್ಗೆ ನಿಮಗೆ ಒಳ್ಳೆ ಅಭಿಪ್ರಾಯ ಇತ್ತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ.